ನಮ್ಮ ಮಗನಿಗೆ ಹೋಲಿಕೆ ಆಗುವಂಥ ಜಾತಕ ಸಿಕ್ಕಿದೆ ಜಯ. ಬಡವರ ಮನೆ ಹುಡುಗಿ ಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟೇ, ಹೇಳದೆ ಬಂದಿದೆ. ಇದರ ಹಿಂದೆ ಒಂದು ದೈವಿಕ ಶಕ್ತಿ ಇದೆ. ಅಲ್ಲ ರೀ, ಬಡವ್ರ ಮನೆ ಜಾತಕ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದ್ರ ಹಿಂದೆ ಏನಾದರೂ ಬರ್ದಿದ್ಯಾ ಬಡವ್ರ ಮನೆಯದು ಅಂತ? ಹಳಸಿಂಗಾಚಾರ್ಯ ಹೇಳಿದ್ರು. ಅದು ಅಲ್ಲದೆ ಇದರಲ್ಲಿ ಬಡವ್ರ ಮನೆ ಭಕ್ತಿ ಶ್ರದ್ಧೆ ಎದ್ದು ಕಾಣಿಸ್ತಾ ಇದೆ. ಕುಂಕುಮ ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕಳಿಸಿದ್ದಾರೆ. ಹಳಸಿಂಗಾಚಾರ್ಯ ಹೇಳಿದ್ರು ಅದು ಹೇಗೋ ಜಾತಕ ಮಿಸ್ ಆಗಿ ನಿಮ್ಮನೆಗೆ ಬಂದಿದೆ ಅಂತ. ಮಿಸ್ ಆಗಿ ನಾವು ಬಯಸಿದ ಜಾತಕನೇ ನಮ್ಮ ಮನೆ ಹುಡ್ಕೊಂಡು ಬಂದಿದೆ. ಅಂದಮೇಲೆ ನಾವು ಅಂದ್ಕೊಂಡಿದ್ದೆಲ್ಲ ದೇವರಿಗೆ ತಲುಪಿದೆ ಅಂತಾಯ್ತು. ಈ ಸಮಸ್ಯೆಗಳ ನಡುವೆ ಬಹಳ ದಿವಸದ ನಂತರ ಒಂದು ಒಳ್ಳೆ ಸೂಚನೆ ಕಾಣ್ತಾ ಇದೆ. ಶುಭ ಕಾಲ ಬರ್ಬೋದು ಅಂತ ಅನ್ನಿಸ್ತಾ ಇದ್ದೀರಿ. ಹೌದು ಜಯ. ಮಧುರ ಏನಪ್ಪ, ಯಾಕಪ್ಪ ಹಾಗೆ ನೋಡ್ತಾ ಇದ್ಯಾ, ಏನಾಯ್ತು? ದೇವಸ್ಥಾನದಲ್ಲಿ ಅಣಸಿಂಗ ಸಾಹೇಬ್ರ ಮನೆ ಕಳಿಸ್ಬೇಕು ಅಂತ ಇಟ್ಟಿದ್ದ ಜಾತಕದಲ್ಲಿ ಮೇಘನನ್ ಜಾತಕ ಸೇರಿಸಿದ್ಯಾ? ಮಗಳೇ, ಜಾತಕ ಸೇರಿಸಿದ್ಯಾ? ಕೇಳಿದ್ದಕ್ಕಷ್ಟು ಉತ್ತರ ಕೊಡು. ಮೇಘನನ್ ಜಾತಕ ಸೇರಿಸಿದ್ಯಾ? ಅಪ್ಪ, ಅಳಸಿಂಗ ಸರ್ ನಮ್ಮ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತಾರೆ ಅಂತ ನಿಂಗೆ ಗೊತ್ತೇನಪ್ಪ? ನಮ್ಗೆ ಯೋಗ್ಯತೆ ಇಲ್ವಂತೆ, ನಾವು ತುಂಬಾ ಚೀಪ್ ಅಂತೆ. ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ, ಸಾಹೇಬ್ರಿಗೂ ಅಕ್ಕಂಗೂ ಮದ್ವೆ ಮಾಡಿಸ್ತೀನಿ ಅಂತ. ಅದಕ್ಕೆ ಅಕ್ಕನ ಜಾತಕ ತಗೊಂಡು ಹೋಗಿ ನಾನು ಸಾಹೇಬ್ರ ಮನೆಗೆ ಹೋಗ್ಲಿ ಅಂತ ಇಟ್ಬಿಟ್ಟು ಬಂದೆ. ನಾನು ಮರ್ಯಾದೆ ತೆಗಿಯಕ್ಕೆ ಅಂತಾನೆ ಹುಟ್ಟಿದ್ದೇನೆ. ಏನೇ ಗೊತ್ತಿಲ್ಲ, ಚಿಕ್ಕ ಮಗು ಏನೇ ಅವಳು ನನಗೆ ಬಟ್ಟೆ. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ, ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.